ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕಿನ ಇತಿಹಾಸದಲ್ಲಿಯೇ ಕಂಡು ಕೇಳರಿಯದ ಸಂಕಷ್ಟಗಳು ಉದ್ಭವವಾಗಿವೆ. ಸತತ ಒಂದು ತಿಂಗಳಿನಿಂದ ಸುರಿದ ಮಳೆಯಿಂದಾಗಿ ವಾಣಿವಿಲಾಸ ಸಾಗರ ಜಲಾಶಯ ಭರ್ತಿಯಾಗಿದೆ. ಹಿನ್ನೀರಿನ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ಹಲವು ಹಳ್ಳಿಗಳು, ವಿಶೇಷವಾಗಿ ಹೊಸದುರ್ಗ ತಾಲೂಕಿನ ಮಾಡದಕೆರೆ ಹೋಬಳಿ ವ್ಯಾಪ್ತಿಯ ಬಂಟನಗವಿ, ಪೂಜಾರರಹಟ್ಟಿ ಗ್ರಾಮಗಳು ಸಂಪೂರ್ಣ ಜಲಾವೃತವಾಗಿವೆ. ಈಗಾಗಲೇ ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಹಿನ್ನೀರು ಪ್ರದೇಶದಲ್ಲಿರುವ ಹಲವು ಗ್ರಾಮಗಳು ಇಂತಹ ಪರಿಸ್ಥಿತಿ ಎದುರಿಸುತ್ತಿವೆ. ಪೂಜಾರರಹಟ್ಟಿ ಗ್ರಾಮವಂತೂ ಸಮುದಾಯದ ಜೊತೆ ತನ್ನ ಸಂಪರ್ಕವನ್ನೇ ಕಳೆದುಕೊಂಡಿದೆ. ಮುಖ್ಯ ರಸ್ತೆಯಿಂದ ಹರಿಯುತ್ತಿರುವ ನೀರಿನಲ್ಲಿ ದೋಣಿಯನ್ನು ಬಳಸಿ ಗ್ರಾಮಸ್ಥರ ಸಂಪರ್ಕ ಮಾಡುವಂತಾಗಿದೆ. ಇಂತಹ ನಿಕೃಷ್ಟ ಪರಿಸ್ಥಿತಿಯನ್ನು ಮನಗಂಡು ಅಲ್ಲಿನ ಸ್ಥಳೀಯರ ನೆರವಿಗೆ ಧಾವಿಸಿದ್ದಾರೆ ಸದ್ಗುರು ಆಯುರ್ವೇದ ಗ್ರಾಮ್ಫ್ಲೋರ್ ಸೋಪ್ನ ಮಾಲೀಕರು. ಸಂಸ್ಥೆಯ ಮಾಲೀಕರಾದ ಪ್ರದೀಪ್ ಡಿಎಸ್ ರವರು ತಮ್ಮ ಸ್ನೇಹಿತರೊಂದಿಗೆ ಭೇಟಿ ನೀಡಿ ಅಲ್ಲಿನ ಸ್ಥಳೀಯರ ಅಭಿಪ್ರಾಯಗಳನ್ನು ಆಲಿಸಿ ಅವಶ್ಯಕವಿರುವ ದಿನಬಳಕೆ ವಸ್ತುಗಳನ್ನು ಉಚಿತವಾಗಿ ನೀಡಿದರು ಮತ್ತು ಸದಾ ನಾವು ನಿಮ್ಮೊಂದಿಗೆ ಇರುತ್ತೇವೆ ಎಂಬ ಆತ್ಮಸ್ಥೈರ್ಯದ ಮಾತನಾಡಿದರು. ಇಂತಹ ಸಾರ್ಥಕ ಕಾರ್ಯಕ್ಕೆ ಹೆಜ್ಜೆ ಇಟ್ಟಿರುವ ಸದ್ಗುರು ಆಯುರ್ವೇದ ಗ್ರಾಮ್ಫ್ಲೋರ್ ಸೋಪ್ ಮಾಲೀಕರಾದ ಪ್ರದೀಪ್ ಡಿಎಸ್ ರವರ ಜೊತೆ ಹೊಸದುರ್ಗದ ಖ್ಯಾತ ಪತ್ರಕರ್ತರು ಮತ್ತು ಯುವ ಮುಖಂಡರಾದ ತುಂಬಿನಕೆರೆ ಬಸವರಾಜ್ ರವರು ಕೂಡ ಈ ಕಾರ್ಯಕ್ಕೆ ಸಾಥ್ ನೀಡಿದ್ದಾರೆ. ಆತ್ಮೀಯರೇ, ಈ ದಿನ ನಾವು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಮಾರಿಕಣ್ಮೆಯ ಹಿನ್ನೀರು ಪ್ರದೇಶದಲ್ಲಿ ಮುಳುಗಡೆಯಾದಂಥ ಪೂಜಾರಟ್ಟಿ ಗ್ರಾಮಕ್ಕೆ ಬಂದಿದ್ದೀವಿ. ಇವತ್ತು ಈ ಜನರ ದುಃಖವನ್ನು ಹೇಳ್ತಿರೋದು ಯಾಕೆ ಅಂದರೆ ದಿನನಿತ್ಯ ತನ್ನ ಬದುಕನ್ನು ಕಟ್ಟಿಕೊಂಡು ಇಲ್ಲಿ ಜೀವನ ಮಾಡ್ತಿರ್ತಕ್ಕಂಥ ಈ ಒಂದು ಕುಟುಂಬಗಳು ಇವತ್ತು ಬೀದಿಪಾಲಾಗಿದ್ದಾವೆ. ಇದಕ್ಕೆ ಕೇವಲ ಸರ್ಕಾರವೇ ಸ್ಪಂದಿಸಿರೋ ಸಾಲದು. ಈ ಒಂದು ಹೃದಯ ಶ್ರೀಮಂತಿಕೆ ಇರುವಂಥ ಮನಸ್ಸುಳ್ಳುವಂತಹ ಒಂದು ಸಾಮಾನ್ಯ ವ್ಯಕ್ತಿತ್ವ ಇರುವಂತಹ ಎಲ್ಲರೂ ಕೂಡ ಬಂದು ಸರ್ಕಾರನೇ ಕಾತ್ಕೊಂಡು ಕೂತ್ಕೋಬಾರ್ದು. ನಾವೆಲ್ಲರೂ ಕೂಡ ಕಷ್ಟದಲ್ಲಿರೋರಿಗೆ ಸ್ಪಂದನೆ ಆಗುವಂಥ ಕೆಲಸವನ್ನು ಮಾಡಬೇಕು. ಇವತ್ತು ಸದ್ಗುರು ಆಯುರ್ವೇದ ಸಂಸ್ಥೆಯ ಮುಖ್ಯಸ್ಥರಾದ ಪ್ರದೀಪ್ ಅವರು ಈ ಒಂದು ನಮ್ಮ ಕೈಲಾದ ಸೇವೆಯನ್ನು ಮಾಡೋಣ ಅಂದರೆ ನಾವು ಯಾವುದೇ ಇದರಿಂದ ಜಾಹೀರಾತನ್ನು ಪಡೆಯೋದಲ್ಲ. ಇದ್ರ ಉದ್ದೇಶ ಇದು 4 ಜನಕ್ಕೆ ಗೊತ್ತಾಗಿ ಮಾದರಿಯಾಗಿ ನಾಳೆ ಕೊಡುವಂತಾಗಲಿ. ಸರ್ಕಾರನೇ ಅವಲಂಬಿಸಬಾರ್ದು. ಖಾಸಗಿಯಾಗಿ ನಾವೆಲ್ಲರೂ ಕೂಡ ಅವ್ರ ಕಷ್ಟಕ್ಕೆ ಯಾವುದೋ ಉತ್ತರ ಕರ್ನಾಟಕದಲ್ಲಿ ಏನು ಅಲ್ಲೆಲ್ಲ ನೆರೆಯ ಬಂದಂಥ ಸಂದರ್ಭದಲ್ಲಿ ವಸ್ತ್ರದಿಂದ ಅಕ್ಕಿ ರೊಟ್ಟಿ ರಾಗಿ ಎಲ್ಲ ತಗೊಂಡು ದವಸ ಧಾನ್ಯ ತಗೊಂಡೋಗಿದ್ವಿ. ನಮ್ಮೂರಲ್ಲೇ ಆಗಿರ್ತಕ್ಕಂಥ ನೋವಿಗೆ ನಾವು ಸ್ಪಂದಿಸ್ತಾ ಇದ್ರೆ ಹೆಂಗೆ ಅನ್ನುವಂಥ ಒಂದು ಮನಸ್ಥಿತಿ ಇಟ್ಕೊಂಡು ಇವತ್ತು ಹೊಸದುರ್ಗ ತಾಲೂಕಿನ ಒಂದು ಸದ್ಗುರು ಆಯುರ್ವೇದ ಸಂಸ್ಥೆಯ ಪರವಾಗಿ ನಮ್ಮ ಈ ಪೂಜಾರಟ್ಟಿ ಹಿನ್ನೀರಿನಲ್ಲಿ ಮಾರಿಕಣ್ಮೆ ಹಿನ್ನೀರಿನಲ್ಲಿ ನಿಜವಾಗಲೂ ಕೂಡ ಇಲ್ಲಿ ಬಂದರೆ ಈ ಶೋಚನೀಯ ಪರಿಸ್ಥಿತಿ ಗೊತ್ತಾಗುತ್ತೆ. ಎಂತಹ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಅಂದರೆ ಈ ತಾಯಂದುಗಳು ಹೇಳುವಾಗ ಎಲ್ಲರೂ ಕೂಡ ಆದಿವಾಸಿ ಕುಟುಂಬಗಳು. ಇವರು ಬದುಕು ಮೀನುಗಾರಿಕೆ, ಇಲ್ಲೇ ನೂರಾರು ವರ್ಷಗಳಿಂದ ತನ್ನ ಬದುಕನ್ನು ಕಟ್ಕೊಂಡಿದ್ರು. ಇವತ್ತು ಇವ್ರ ಬದುಕು ಮಾರಾಬಟ್ಟೆ ಆಗಿದೆ. ಇಂಥ ವ್ಯವಸ್ಥೆಯನ್ನು ಇಟ್ಕೊಂಡು ಜಿ ವಿ ಟಿ ವಿಯೊಂದಿಗೆ ನಾವು ಈ ಒಂದು ಸಂದರ್ಶನ ಮಾಡಲಿಕ್ಕೆ ಈಗ ಗ್ರಾಮಕ್ಕೆ ಬಂದಾಗ ಏನು ಹೇಳ್ತಾರೆ ತಾಯಿ ಇವರು ಕೇಳೋಣ. ನಿಮ್ಮ ಹೆಸರು ಹೇಳಮ್ಮ. ನನ್ನ ಹೆಸರು ಚಂದ್ರಮ್ಮ. ಏನಾಗಿದೆ ನಿಮ್ಮ ಭಾವನೆ ಇಲ್ಲಿ? ನಮ್ಮ ನೋವು ಅಂದರೆ ನಾವು ಇಲ್ಲಿ ಜಮೀನಾಗೆ ಮನೆ ಕಟ್ಕೊಂಡಿದ್ವಿ. ಆ ಮನೆ ಕಟ್ಕೊಂಡು ನಾವು ಇಲ್ಲೇ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ವಿ. ಅವು ನೀರು ಮುಣಿಕೊಂಡು ಹೋಗಿ ವಾರ ಆಗಿತ್ತು. ನಾವು ಎಲ್ಲಿರ್ಬೇಕು ಆಶ್ರಮ ಕೊಟ್ಟಿದ್ದಾರೆ, ಅಲ್ಲಿ ಸ್ಕೂಲಾಗೆ ಗಂಜಿ ಕೇಂದ್ರದಾಗ ಬಿಟ್ಟಿದ್ದಾರೆ. ನಮ್ಗೆ ಎಲ್ಲರೂ ಒಂಚೂರು ನೋಡಿ ಸಹಾಯ ಮಾಡಿ, ಸರ್ಕಾರದವರು ಎಲ್ಲರೂ ಸೇರಿ ಅಂತ ನಾವು ಕೇಳ್ಕೊಂತ ಇದ್ದೀವಿ. ಸರ್ಕಾರ ಈಗಾಗಲೇ ಶಾಸಕ ನೇತೃತ್ವದಲ್ಲಿ ನಿನ್ನೆ ಎಲ್ಲ ಒಂದು ಪರಿಹಾರವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಇಲ್ಲಿ ಜನಪ್ರತಿನಿಧಿಗಳು ಈ ಕಾರ್ಯಕ್ಕೆ ಈ ಒಂದು ನೋವಿಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಕೂಡ ಆಭಾರಿಯನ್ನು ಅವರಿಗೆ ತಿಳಿಸ್ತಾ ಈ ಒಂದು ನೋವಿನಲ್ಲಿ ನಿಮ್ಮ ಹೆಸರೇನಮ್ಮ, ನಿಮ್ಗಾಗಿರೋ ನೋವನ್ನು ಹೇಳ್ಕೊಳ್ಳಮ್ಮ ದಯಮಾಡಿ. ಸರ್, ನಮ್ಮ ಹೆಸರು ಗಂಗಮ್ಮ ಅಂತ ಹೇಳಿ. ನಾವಿಲ್ಲಿ ನಮ್ಮ ಜಮೀನಾಗೆ ಮನೆ ಕಟ್ಕೊಂಡು ವಾಸ ಮಾಡ್ತಿದ್ವಿ. ಮೀನು ಹಿಡ್ದು ನಾವು ಜೀವನ ಮಾಡ್ತಾ ಇದ್ದು, ನಮ್ಮವೇನು ಹೊಲಗಳು ಭಾಳ ಇಲ್ಲ, 2 ಎಕರೆ ಇದ್ವು, ಎಲ್ಲ ಮುಣಿಕೊಂಡು ಹೋಗಿದ್ದಾವೆ, ಮನೆಯೂ ಮುಣಿಗಿದ್ದಾವೆ. ನಾವೀಗ ಸ್ಕೂಲಾಗ ಅದೀವಿ. ನಾವು ಸ್ಕೂಲಾಗು ತಾನೇ ಯೋಸ್ತೀನಿ ಅಂತ ಇರೋಕೆ ಬರುತ್ತೆ ಸರ್. ನಮಗೆಲ್ಲರೂ ಸೇರಿ ಸಪೋರ್ಟ್ ಮಾಡಿ ಒಂಚೂರ ಹೊಲನ್ನು ಗ್ರಾಂಟ್ ಹಾಕ್ಸಿ ನಮಗೆ ಅರ್ಜೆಂಟ್ ಬೇಗ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತೀವಿ. 2 ಎಕರೆ ಜಮೀನಲ್ಲಿ ತನ್ನ ಬದುಕನ್ನು ಕಟ್ಕೊಂಡಿದ್ದ ಇಲ್ಲಿ ಸಾಮಾನ್ಯ ರೈತನೊಬ್ಬ. ಇವತ್ತು ಇಲ್ಲಿ ಊರಿಗೆ ಬರ್ಲಿಕ್ಕೆ ರಸ್ತೆ ಇಲ್ಲ, ಗರ್ಭಿಣಿ ಸ್ತ್ರೀಯರಿದ್ರೆ ಅವ್ರಿಗೆ ಆಸ್ಪತ್ರೆ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ನಿರ್ಮಾಣ ಆಗ್ತಾ ಇಲ್ಲ. ನಿಜವಾಗ್ಲೂ ಕೂಡ ಇಲ್ಲಿ ಜರೂರಾಗಿ ಸರ್ಕಾರ ಈ ಕಡೆ ಕಣ್ ತೆರೆಸಿ ದಯಮಾಡಿ ಈ ಒಂದು ಪೂಜಾರಟ್ಟಿ ಗ್ರಾಮಕ್ಕೆ ಹಿನ್ನೀರಿನ ಪ್ರದೇಶಕ್ಕೆ ರಸ್ತೆಯನ್ನು ಮೂಲಭೂತವಾಗಿ ಕಲ್ಪಿಸಬೇಕು. ಕುಡಿಯೋ ನೀರಿಲ್ಲ ಭಾಳ, ಇಲ್ಲಿ ಸಮುದ್ರ ನೀರಿದೆ ಬಟ್ ಕುಡಿಯೋಕ್ಕೆ ಬರಲ್ಲ ಅದು. ಇಲ್ಲಿ ವಿದ್ಯುಚ್ಛಕ್ತಿ ಇಲ್ಲ,
ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ವಂಚಿತಾರೆ. ಮಕ್ಕಳು ಪ್ರತಿನಿತ್ಯ ಶಾಲೆಗೆ ಹೋಗಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ, ತೊಂದರೆ ಆಗಿದೆ. ಶಾಲೆಗೆ ಹೋಗೋ ಮಕ್ಕಳುಗಳು ಕೂಡ ಇವರು ಗಂಜಿ ಕೇಂದ್ರದಲ್ಲಿ ಇದ್ದಾರೆ. ಸರ್ಕಾರ ಒಂದು ಈ ಊರಿನ ಶಿಕ್ಷಕರು, ಈ ಊರಿನ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಪಿ ಡಿ ಓಗಳು ಎಲ್ಲರೂ ಸಹ ಈ ಒಂದು ಸಹಕರಿಸ್ತಿದ್ದಾರೆ. ನಿಜವಾಗ್ಲೂ ಕೂಡ ಸಂತೋಷ. ತಾಲೂಕು ಆಡಳಿತ ಶಾಸಕರು ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಹಿನ್ನೀರಿನ ಗ್ರಾಮಗಳಿಗೆ ಹೋಗಿ ಇವತ್ತು ತನ್ನ ನೋವಿನ ಜೊತೆಗೆ ನಾನು ನಿಮ್ಮ ಜೊತೆಗೆ ಇದ್ದೀನಿ ಅಂತೇಳಿ ಅವರು ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಅವರಿಗೆ ಅಭಾರಿ ಅಂತ ತಿಳಿಸ್ತಾ ಈ ಒಂದು ಗ್ರಾಮಕ್ಕೆ ಸದ್ಗುರು ಆಯುರ್ವೇದ ಸಂಸ್ಥೆಯ ನಮ್ಮ ಸ್ನೇಹಿತರು ಆದ ನಮ್ಮ ಮಾರ್ಗದರ್ಶಕರಾದಂಥ ಪ್ರದೀಪ್ ಅಣ್ಣವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಏನಾದರೂ ಕೂಡ ನಾವು ಸೇವೆಯನ್ನು ಮಾಡೋಣ ಅಂತೇಳಿ ಮೊನ್ನೆ ಹೇಳಿದ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ. ನಿಜವಾಗ್ಲೂ ಕೂಡ ಈ ಒಂದು ಪೂಜಾರೆಡ್ಡಿ ಗ್ರಾಮಸ್ಥರ ಪರವಾಗಿ ಅವ್ರಿಗೆ ಅಭಿನಂದನೆ ತಿಳಿಸ್ತಾ ಅವರೊಂದೆರಡು ಮಾತಾಡಬೇಕು ಅಂತ ಕೇಳ್ಕೊಡ್ತೀನಿ. ಜಿ ವಿ ಟಿ ವಿ ಸುದ್ದಿವಾಹಿನಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾವೀಗ ಇದ್ದೀವಿ ಹೊಸದುರ್ಗ ತಾಲೂಕಿನ ಪೂಜಾರೆಡ್ಡಿ ಗ್ರಾಮದ ಒಂದು ಸ್ಥಳದಲ್ಲಿದ್ದೀವಿ. ಇದು ವಾಣಿ ವಿಲಾಸ ಸಾಗರದ 134 ಅಡಿ 135 ಅಡಿಗೆ ನೀರು ಏರಿಕೆ ಆಗ್ತಿದ್ದಂಗೆ ತಾಯಿ ವೇದಾವತಿಯು ತನ್ನ ವ್ಯಾಪ್ತಿಯನ್ನು ಹೆಚ್ಚಿಗೆ ಮಾಡಿ ಈ ಪೂಜಾರೆಡ್ಡಿ ಗ್ರಾಮ ಈ ಥರ ಅನೇಕ ಗ್ರಾಮಗಳನ್ನ ಅವಳು ಇವತ್ತು ಆಕ್ಯುಪೈ ಮಾಡಿಕೊಂಡಿದ್ದಾಳೆ. ಹೇಳಬೇಕು ಅಂದರೆ ಇದು ಪ್ರಕೃತಿ ನಿರ್ಣಯ, ಪ್ರಕೃತಿ ವಿಕೋಪ ಅಂತಲ್ಲ. ಪ್ರಕೃತಿ ಒಳಗೆ ನಾವು ಬದುಕ್ತಿದ್ದೇವೆ ಹೊರತು ನಾವು ಮನುಷ್ಯ ಅನ್ನೋದು ಯಾವತ್ತೂ ಪ್ರಕೃತಿ ಅಲ್ಲ. ಪ್ರಕೃತಿಯಲ್ಲಿ ಮನುಷ್ಯ ಅನ್ನೋದೊಂದು ಭಾಗ. ಎಲ್ಲರಿಗೂ ನಾನು ವಿನಂತಿಸೋದೇನಪ್ಪ ಅಂದರೆ ನಾವು ಫಸ್ಟು ಯಾವುದೋ ಒಂದು ಸರ್ಕಾರನ ದೂಷಣೆ ಮಾಡೋದಾಗಲಿ, ಶಾಸಕರನ್ನ ದೂಷಣೆ ಮಾಡೋದಾಗಲಿ, ಇಲ್ಲಿ ಅಥವಾ 10 ಜನಪ್ರತಿನಿಧಿಗಳನ್ನ ದೂಷಣೆ ಮಾಡೋದೇ ಇಲ್ಲ, ಅದೆಲ್ಲ ಬಿಡಬೇಕು. ಇದು ಮಾನವನಿಗೆ ಬಂದಿರೋ ಒಂದು, ನಮ್ಮ ಜೊತೆಯಲ್ಲಿ ಜೀವನ ನಡೆಸಿದಂಥ ಮಾನವರಿಗೆ ಬಂದಿರೋ ಒಂದು ಸಂಕಷ್ಟ. ಹಿಂದಿನ ದಿನಗಳಲ್ಲಿ ಕರ್ನಾಟಕದ ಜನ ಆಗಿರ್ಬೋದು, ನಮ್ಮ ತಾಲೂಕು ಅದರಲ್ಲೂ ಸ್ಪೆಷಲಿ ಹೊಸದುರ್ಗ ತಾಲೂಕಿನ ಜನ ಈ ಬಾಗಲಕೋಟೆ ಆಮೇಲೆ ಮುಂತಾದ ಕ್ಷೇತ್ರಗಳಲ್ಲಿ ಈ ನೀರಿಂದ ಮುಳುಗಡೆ ಆಗಿದ್ದಂಥ ಊರುಗಳಿಗೆ ನಾವೆಲ್ಲ ಸಹಾಯಹಸ್ತ ಮಾಡಿ ಗಾಡಿಗಟ್ಟಲೆ ರೇಷನ್ನು ಆಮೇಲೆ ಅವ್ರಿಗೆ ಬೇಕಾಗಿರೋ ಬಟ್ಟೆ ಬರೀ ಅವ್ರಿಗೆ ಬೇಕಾಗಿರೋ ವ್ಯವಸ್ಥೆಗಳು ಸಲಕರಣೆಗಳೆಲ್ಲ ಇಲ್ಲಿಂದ ಕಳಿಸೋಂಥದ್ದು ವ್ಯವಸ್ಥೆ ಮಾಡಿದ್ವಿ. ಉತ್ತರಾಖಂಡಲ್ಲಿ ಜಲಪ್ರಳಯ ಆಗದಾಗ ಸಮೇತನು ಕರ್ನಾಟಕದಿಂದ ಲಕ್ಷಾಂತರ ರೂಪಾಯಿ ವ್ಯಾಲ್ಯೂ ಅಂತ, ಕೋಟ್ಯಾಂತರ ರೂಪಾಯಿ ಮೌಲ್ಯ ಬೆಲೆ ಬಾಳೋ ಅಂಥ ರೇಷನ್ನು ಮತ್ತೊಂದು ಇದೆಲ್ಲ ದೂರುಗಳಕ್ಕೆ ಸಹಾಯ ಮಾಡಿದಂಥವ್ರು ನಾವು. ಇವತ್ತು ನಮ್ಮ ತಾಲೂಕಿನ ಒಳಭಾಗದಲ್ಲಿರುವ ನಾವು ದಿನ ಬೆಳಕರೆದ್ರೆ ರಾತ್ರಿ ಅದು ನೋಡೋಂಥ ನಮ್ಮ ಹತ್ತಿರದ ಸಾರ್ವಜನಿಕರಿಗೆ ಇವತ್ತು ಸಂಕಷ್ಟ ಒದಗಿ ಬಂದಿದೆ. ನಾವಿವತ್ತು ನಮ್ಮ ಸದ್ಗುರು ಆಯುರ್ವ ಸಂಸ್ಥೆಯಿಂದ ಒಂದು ಅಳಲ್ ಸೇವೆಯನ್ನು ಮಾಡಿದ್ದೀವಿ. ನಾವೆಲ್ಲರಿಗೂ ರಿಕ್ವೆಸ್ಟ್ ಮಾಡೋದಿಷ್ಟೇ, ಒಬ್ಬೊಬ್ಬರ ಕೈ ಸೇರ್ತಾ ಹೋದರೆ ಯಾವುದು ಕಷ್ಟ ಅಲ್ಲ ಮನುಷ್ಯನಿಗೆ. ಸೊ ನಮ್ಮ ತಾಲೂಕಿನಲ್ಲಿ ಅನೇಕ ಜನ ಇದ್ದೀರಾ, ಅನೇಕ ಜನ ಯಾರಿಗೆ ಯಾರು ಹೃದಯವಂತರಿದ್ದಾರೆ, ನಿಜವಾಗ್ಲೂ ನಿಮಗೆ ಕೈಲಾದಷ್ಟು ಅವರಿಗೆ ಏನು ಸಹಾಯ ಮಾಡೋಕ್ಕೆ ನಿಮ್ಮಲ್ಲಿ ಶಕ್ತಿ ಇದೆ. ಒಬ್ಬೊಬ್ಬನ ಶಕ್ತಿ ಮಟ್ಟ ಒಂದೊಂದು ಮಟ್ಟದಲ್ಲಿರುತ್ತೆ. ನಾ ಅಷ್ಟು ಇಷ್ಟು ಅಂತಲ್ಲ, ನಿಮಗೆ ರೇಷನ್ ಅವಕಾಶ ಇದ್ರೆ ರೇಷನ್ನು, ಬಟ್ಟೆ ಅವಕಾಶ ಇದ್ರೆ ಬಟ್ಟೆ, ಈ ಥರ ನಾನು ಓನ್ಲಿ ಈಗ ಪೂಜಾರೆಡ್ಡಿ ಗ್ರಾಮ ಅನ್ನೋದು ಒಂದೇ ಅಲ್ದಲೆ, ಈ ಥರ ಯಾರ್ಯಾರು ಸಂಕಷ್ಟದಲ್ಲಿ ಇವತ್ತು ಏನು ನೀರಿನಲ್ಲಿ ಮುಳುಗಡೆ ಆಗಿದೆ ಅಂತ ಅಷ್ಟು ಜನ ಗ್ರಾಮಸ್ಥರಿಗೆ, ಅಷ್ಟು ಸಾರ್ವಜನಿಕರಿಗೆ ಸಹಾಯ ಮಾಡಬೇಕು ಅಂತ ಈ ಹೊಸದುರ್ಗದ ಜಿ ವಿ ಟಿ ವಿ ಸುದ್ದಿವಾಹಿನಿ ಮೂಲಕ ನಾನು ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ. ನಿಮ್ಮೊಟ್ಟಿಗೆ ನಾವು ನಿಮ್ಮ ನೋವಿಗೆ ನಾವು ಇದ್ದೀವಿ ಅಂತೇಳಿ ಸದ್ಗುರು ಆಯುರ್ವೇದ ಸಂಸ್ಥೆಯ ಮುಖ್ಯಸ್ಥರಿಗಾಗಲೇ ಅವರಿಗೆ ಅಭಯವನ್ನು ಕಲ್ಪಿಸಿದ್ದಾರೆ. ಯಾವತ್ತೂ ಕೂಡ ಸೇವೆ ಮಾಡುವುದೇ ನಮ್ಮ ಗುರಿ. ಯಾವುದೇ ನಿಮಗೆ ತೋರ್ಪಡಿಗೆಗೋಸ್ಕರ, ನಮಗೆ ಜಾಹೀರಾತಿಗೋಸ್ಕರ ಸೇವೆ ಮಾಡ್ತಿಲ್ಲ. ಈ ಸೇವೆ ಮಾಡೋದ್ರಿಂದ 4 ಜನಕ್ಕೆ ಇನ್ನೊಬ್ಬರಿಗೆ ಮಾದರಿ ಆಗಲಿ ಅನ್ನೋ ಉದ್ದೇಶದಿಂದ ಇದನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಅವರಿಂದ ಸಹಾಯವನ್ನು ಕೇಳ್ತಾ ಇದ್ದೀವಿ ಹೊರತು ಇದು ಯಾವುದೇ ನಮ್ಮದು ಸೇವೆಯ ಗೀಳಿರ್ಮೆ ಅಲ್ಲ ಅಂತ ಹೇಳ್ಕೊಳ್ತಾ ಅವರು ಪ್ರದೀಪ್ ಅವರು ಹೇಳಿದ್ದಾರೆ, ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತೇವೆ. ಜೀವನ ಮಾಡ್ತಿದ್ವಿ ನಾವು ಮೀನುಗಾರರು. ನಾವು ಈಗಲೇ ನಮ್ಮ ಅಜ್ಜಾರ ಮುತ್ತಜ್ಜರ ಕಾಲದಿದ್ದಲ್ಲ ಮೀನು ಹಿಡ್ಕೊಂಡು ಜೀವನ ಮಾಡ್ತಾಯಿದ್ವಿ. ನಮಗೆ ಜಮೀನಿಲ್ಲ, ಏನೂ ಇಲ್ಲ. ನಮ್ಮ ಈ ಕಡೆ ಊರಿದ್ದ ಊರು ಹೊರಕ್ಕೆ ಹೋಗ್ಬೇಕು ಅಂದರೆ ಬಸ್ ರೋಟ್ ಇಲ್ಲ, ಒಂದು ಗಾಡಿಗಳು ಏನೇನು ವೆಹಿಕಲ್ಸ್ ಯಾತ್ರವೂ ಇಲ್ಲ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.